ಒಂದು 11 ವರ್ಷದ ಗೆಳೆತನ ನನ್ನ ಮತ್ತು ಕಿನ್ನಲ್ ರಾಜ್ ಅವರು ಗೆಳೆತನ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವಿಬ್ರು ಗಾಂಧಿನಗರ ಸುತ್ತಾಡ್ಕೊಂಡು ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ 11 ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಿದ್ದೋ ಇಬ್ರು ಪರಮಾಪದ ಅನ್ನೋ ಒಂದು ಸೀರಿಯಲ್ಗೆ ನಾವು ಇಬ್ರು ಜೂನಿಯರ್ ಆರ್ಟಿಸ್ಟ್, ಯೋಗರಾಜ್ ಭಟ್ ಸರ್ ಅದಕ್ಕೆ ಡೈರೆಕ್ಟರ್. ಸೊ ಇಬ್ರು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿ ಭಟ್ರ ಹತ್ರ ಹೋಗಿ ಕೆಲಸ ಮಾಡಿದ್ರು. ಅದೇ ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ಅವ್ರ ಹತ್ರ ಆಮೇಲೆ ನಾನು ಡೈರೆಕ್ಟರ್ ಆದ್ರೆ ಇಲ್ಲಿಂದ ನಾವು ಗೆಳೆತನ ಪ್ಲಾಟ್ ನಂಬರ್ 11 ಮೆಜೆಸ್ಟಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ಅದು ಮಧ್ಯಾಹ್ನ ಅವರೆಲ್ಲೋ ಉತ್ತರ ಕರ್ನಾಟಕಕ್ಕೆ ಹೋಗ್ತಾರೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಸೊ ಮತ್ತೆ ರವಿ ಬಸವ ಸರ್ ಜೊತೆ ಅವ್ರು ನನಗೆ ಸಿಗ್ತಾರೆ. ಬಟ್ ನಾವು ಅವಾಗ ಬದಲಾವಣೆ ಆಗಿರ್ತಾರೆ ಆ ದೇಹದಲ್ಲಿ ಹಲವಾರು ಅವಾಗ ಹೆಂಗಾಗಿದ್ರು. ಸೊ ಅವಾಗ ನೆನಪಾಗುತ್ತೆ ಮತ್ತೆ ಗೆಳೆತನ ಸ್ಟಾರ್ಟ್ ಆಗಿ ಮದಗಜ ಸಿನಿಮಾಗೆ 2 ಸಾಂಗ್ ಬರ್ದಿದ್ದಾರೆ, ಅದ್ಭುತವಾದಂತ 2 ಸಾಂಗ್ಗಳು ಬರ್ದಿದ್ದಾರೆ. ಇಟ್ಲ ಸಿನಿಮಾ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಮಾಡ್ತಿದ್ದೀನಿ, ಖುಷಿ ಪಟ್ಟು ಮೊದಲ ವ್ಯಕ್ತಿ ರವಿ ಬಸವರಾದ್ರೆ ಎರಡನೇ ವ್ಯಕ್ತಿ ನಾನೇ ಅಂತ ಹೇಳ್ಕೊತೀನಿ. ಯಾಕೆಂತ ಹೇಳಿದ್ರೆ ಆ ಎಬಿಲಿಟಿ ಅವ್ರಿಗಿದೆ. ಮೊದಲ ಸಿನಿಮಾ ಆಕ್ಷನ್ ಸಿನಿಮಾ ಮಾಡ್ಬೇಕು ಅಂದ್ರೆ ಗಡ್ಸಬೇಕು, ಆ ಗಡ್ಸ್ ಅವರಲ್ಲಿ ಇದೆ. ಇಟ್ಲ ಸಿನಿಮಾದಲ್ಲಿ ಪ್ರತಿ ಒಂದು ಫ್ರೇಮು ಸಾಂಗ್ ಗಳು ನೋಡ್ತಾ ಇದ್ರೆ ಮೇಕಿಂಗ್ ಅಗೇನ್ ಪರ್ಫಾರ್ಮೆನ್ಸ್ ತಗ್ಸಿರೋದು ಹೀರೋ ಕೈಲಾಗ್ಬೋದು, ಅದರ್ ಆಕ್ಟರ್ಸ್ ಕಲಾಗ್ಬೋದು, ಕ್ಯಾರೆಕ್ಟರೈಸೇಷನ್ಸ್ ಆಗ್ಬೋದು, ಎಲ್ಲ ಅಚ್ಚುಕಟ್ಟಾಗಿದೆ ಅಂತ ಹೇಳ್ತಾ ಇದ್ದೆ. ಫಸ್ಟ್ ಅಟೆಂಪ್ಟ್ ತುಂಬಾ ಚೆನ್ನಾಗಿದೆ, ಒಂದು ಹೋಪ್ ಇದೆ. ಯಾಕೆ ಟೈಟ್ಲ್ ಹಿಟ್ಲರ್ ಅಂದ ತಕ್ಷಣ ಕ್ಯಾಚಿ ಆಗಿದೆ, ಅಲ್ಲೇ ಅರ್ಧ ಗೆದ್ದಿದ್ದಾರೆ ಗೆಳೆಯ. ನೆಕ್ಸ್ಟ್ ಸಾಂಗ್ ಗಳು ನನಗೆ ಎಲ್ಲಾ ಸಾಂಗ್ ಗಳಿತು, ಅದಷ್ಟೊಂದು ಎಣ್ಣೆ ಸಾಂಗ್ ತುಂಬಾನೇ ಇಷ್ಟ ಆಯ್ತು. ಉಕ್ಲೈನ್ ತುಂಬಾ ಚೆನ್ನಾಗಿದೆ ಗೆಳೆಯರಿ. ಡೈಲಾಗ್ ಅಲ್ಲಿ ಫಸ್ಟ್ ಡೈಲಾಗ್ ಅಂಡರ್ವರ್ಲ್ಡ್ ಬಗ್ಗೆ ಹೇಳುವಂತದ್ದು, ಕೊನೆ ಡೈಲಾಗ್ ಮಚ್ಚು ನಾವು ಕ್ಯಾಚ್ ಮಾಡುವಂತ ಒಂದು ಕ್ಯಾಪ್ಚರ್ ಮಾಡಿರುವಂತದ್ದು ತುಂಬಾ ಚೆನ್ನಾಗಿದೆ. ಅದೆಲ್ಲದಕ್ಕಿಂತ ಹೀರೋನ ಕರ್ನಾಟಕ ಮ್ಯಾಪ್ ತೋರಿಸುವಂತ ರೀತಿ ತುಂಬಾ ಚೆನ್ನಾಗಿದೆ. ಭಗವಂತ ಅವ್ರಿಗೆ ಇಡೀ ಕರ್ನಾಟಕ ಜನ ಆಶೀರ್ವಾದ ಮಾಡಲಿ, ಅವರೆಲ್ಲ ಮನ ಗೆಲ್ಲಿ ಅಂತ ಹಾರೈಸ್ತೀನಿ. ರೋಹಿತ್ ಅವ್ರು ಆಲ್ ದಿ ಬೆಸ್ಟ್, ಕನ್ನಡ ಡೇಸ್ಗೆ ಬರ್ತಾ ಇದೀಯಾ, ಹಲವಾರು ಸಿನಿಮಾಗಳು ಮಾಡಿ, ಹಾಗೆ ಮಮತಾ ಮೇಡಮ್ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಸಿಗ್ಲಿ, ಇನ್ನು ಹಲವಾರು ಸಿನಿಮಾಗಳು ಮಾಡಿ. ಇಡೀ ತಂಡ ಇಟ್ಕೋತಿದ್ದೀರಾ, ಪರಿಚಯ ಇಲ್ಲದೆ ಇರೋದು ಸುದಾ ಎಲ್ಲ ಸೀನಿಯರ್ ಆಕ್ಟರ್ಸ್ ಅವ್ರು ಇದ್ದಾರೆ, ನೇಮ್ಗಳು ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ಒಳ್ಳೆಯದಾಗ್ಲಿ. ಹಿಟ್ಲರ್ ತಂಡ 12 ಕರ್ನಾಟಕ ರಾಜ್ಯ ಬಿಡುಗಡೆ ಆಗ್ತಾ ಇದೆ, ಎಲ್ಲರೂ ಬಂದು ನೋಡಿ ಅರಸಿ ಗೆಳೆಯನ್ ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಯಾಕಂದ್ರೆ ಒಂದು ಮೊದಲೇ ಬರೀ ಕ್ಷಮೆ ಕೇಳ್ತಾ ಇದ್ದೇನೆ ಸ್ವಲ್ಪ ತಡವಾಗಿದ್ದಕ್ಕೆ. 12 ನಮ್ಮ ಹಿಟ್ಲರ್ ಸಿನಿಮಾ ಬರ್ತಾ ಇದೆ. ಕರೋನಾ ಟೈಮಲ್ಲಿ ನಾವು ಶುರು ಮಾಡಿದ್ವಿ ಲಾಸ್ಟ್ ಇಯರ್, ತದನಂತರ ಏಪ್ರಿಲಲ್ಲಿ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ವಿ, ಅದು ಮತ್ತೆ ಸೆಕೆಂಡ್ ಅಲೆ ಬಂದ್ಬಿಟ್ಟು ಸ್ಟಾಪ್ ಆಯ್ತು. ಅಂಡ್ ಇವಾಗ ಎಲ್ಲ ಅಂತ ಮುಗಿದ್ಬಿಟ್ಟು ಈಗ ರಿಲೀಸ್ ಬಂದಿದ್ದೀವಿ. ಒಂದು ಹಿಟ್ಲರ್ ಅನ್ನೋದು ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಅಂತ ಮೇಲ್ನೋಟ ಕನಿಸಿದ್ರು ಸಹ ಇದರಲ್ಲಿ ಕ್ರೂರತೆ ಆಗ್ಲಿ ಅಥವಾ ರಕ್ತಪಾತ ಆಗ್ಲಿ ಜಾಸ್ತಿ ತೋರಿಸಿಲ್ಲ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದು ಕುಟುಂಬದಲ್ಲಿ ಅಂದ್ರೆ ಒಬ್ಬ ನಾಯಕ ತನ್ನಿಂದ ಆದ ತಪ್ಪಿಗೆ ತನ್ನೊಂದು ವೈಯಕ್ತಿಕ ಕಾರಣಕ್ಕೋಸ್ಕರ ಒಂದು ಕುಟುಂಬ ಹಾಳಾಗುತ್ತೆ ಅನ್ನೋ ಒಂದು ತಳಮಳ, ಒಂದು ಮಾನಸಿಕ ತಳಮಳನ ಈ ಚಿತ್ರದಲ್ಲಿ ಹೇಳಕ್ ಹೊರಟಿದ್ದೀವಿ. ಇದುವರೆಗೂ ನನಗೆ ಸಾಹಿತ್ಯಕ್ಕೆ ನನ್ನ ಬರವಣಿಗೆಯಲ್ಲೇ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಇವಾಗ ಒಂದು ಹೊಸ ತಂಡ ಎಲ್ಲ ಹೊಸ ತಂಡ ಅನ್ಕೊಂಡು ಆಲ್ಮೋಸ್ಟ್ ಎಲ್ಲ ಪಡೆದವರು ಅಂತಾನೆ ಹೇಳ್ಬೋದು. ಲೋಹಿತ್ ಅವ್ರು ಬಂದ್ಬಿಟ್ಟು ಒಂದು ಜೆಂಟಲ್ಮನ್ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡ್ತಿದ್ದವರು, ಅಂಡ್ ಆಕಾಶ್ ಬರುವ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ವಿಜಯ್ ಪ್ರಕಾಶ್ ಸರ್ ಹತ್ರ ವರ್ಕ್ ಮಾಡ್ತಿದ್ದವರು. ನಮ್ಮ ಸಿನಿಮಾಗೆ ಪ್ಲಸ್ ನಮ್ಮ ಆಕಾಶ್ ಬರುವ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಆಕ್ಚುಲಿ ಹಗಲು ರಾತ್ರಿ. ಯಾಕಂದ್ರೆ ಸಿನಿಮಾಗೆ ಕಲಾವಿದರು ನಾವು ಎಷ್ಟೇ ತಂತ್ರಜ್ಞ ಮಾಡಿದ್ರು ಕತೆ ಹೇಳೋ ರೀತಿ ಏನಿದೆ ಅದು ಅವ್ರಿಗೆ ಸಲ್ಬೇಕಾಗುತ್ತೆ. ಜೊತೆಗೆ ನಮ್ಮ ಕಲಾವಿದರು ಹೊಸಬರ ಜೊತೆಗೆ ನಮ್ಮ ಗಣೇಶ್ ರಾವ್ ಸರ್ ಆಯ್ತು ಅಂಡ್ ವಿಜಯ್ ಚಂದ್ರ ಸರ್ ಅವ್ರಿಗೆ ಫಸ್ಟ್ ಕತೆ ಹೇಳೋದ್ರೆ ಒಂದು ಅಣ್ಣನ ಕ್ಯಾರೆಕ್ಟರ್ ಗುರುವೆ ನಾನು ಇನ್ನಿತರ ನೋಡ್ಬೋದಾ ಅಂದ್ರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಇವಾಗಲೂ ಹೇಳ್ತಾ ಇದ್ದೀನಿ. ನನ್ನ ಸಿನಿಮಾದಲ್ಲಿ ಏನಾದ್ರೆ ಟರ್ನಿಂಗ್ ಪಾಯಿಂಟ್ ಅನ್ಸಿದ್ರೆ ನಿಮ್ಗೆ ತುಂಬಾ ಹಿಡಿತ ಅನ್ಸಿದ್ರೆ ಆ ಕ್ಯಾರೆಕ್ಟರ್ ಬಂದಾಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್, ಥ್ಯಾಂಕ್ ಯು. ಜೊತೆಗೆ ವೈಭವ್ ನಾಗರಾಜ್ ಅಂತ ಇದ್ದೀವಿ ಸರ್, ಇನ್ನು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಈ ಸಿನಿಮಾ ಮೂಲಕ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಚಂದ್ರಬಂಡಿ ಸರ್ ಬಂದಿದ್ದಾರೆ ಸ್ಟಂಟ್ ಮಾಸ್ಟರ್, ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಆಕ್ಚುಲಿ, ವೇದಿಕೆ ಮಾಡಕ್ಕೆ ಇಲ್ಲ ಖಂಡಿತ ಅವ್ರು ನಮ್ ಜೊತೆ ಇರಬೇಕು ಸರ್. ಪ್ರತಿಯೊಬ್ರು ನಮ್ಗೆ ಸಪೋರ್ಟ್ ಮಾಡಿದ್ರು ಸರ್, ಜಿ ವಿ ನಾಗರಾಜ್ ಅಂತ ಕ್ಯಾಮ್ರಾಮನ್ ಸರ್ ಹೊಸಬ್ರು ಅಂಡ್ ಸಂಕಲನ ಗಣೇಶ್ ತುರುಗಲ್ ಅಂತ. ಒಂದು ತಂಡ ಪ್ರಯತ್ನ ಪಟ್ಟು ನಿಮ್ ಮುಂದೆ ಇಷ್ಟು ಮಟ್ಟಿಗೆ ಇದ್ದೀವಿ. ಇನ್ ಮುಂದೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಒಂದು ಈ ತಂಡಕ್ಕೆ ಇರ್ಲಿ, ಒಂದು ಸಪೋರ್ಟ್ ಬೇಕು ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ಹಿಟ್ಲರ್ ಸರ್, ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳ್ತೀನಿ. ನನ್ನ ಪಾತ್ರ ಟೈಮ್ ಡ್ಯೂರಿಯೇಷನ್ ಕಮ್ಮಿ ಇದ್ರು ಸಹ ಸ್ಕ್ರೀನಲ್ಲಿ, ಬಟ್ ಫಿಲಿಂ ಫುಲ್ ಆ ಎಮೋಷನ್ನ ಕ್ಯಾರಿ ಮಾಡತ್ತೆ. ನನ್ನ ಆಬ್ಸೆನ್ಸಲ್ಲೂ ಸಹ ನನ್ನ ವಿಷಯ ಓಡ್ತಾ ಇರತ್ತೆ.
ತುಂಬಾ ಕ್ಯೂರಿಯಸ್ ಆಗಿದೆ ಪಾಯಿಂಟ್, ತುಂಬಾ ಎಮೋಷನಲ್ ಆಗಿದೆ. ಡೆಫಿನೆಟ್ ಆಗಿ ನನ್ನ ಟ್ರ್ಯಾಕ್ ನೋಡೋವಾಗ ಎಲ್ಲರೂ ಕನೆಕ್ಟ್ ಆಗ್ತಾರೆ ಅಂತ ನನಗನ್ಸುತ್ತೆ. ಡಬ್ಬಿಂಗ್ ಮಾಡೋವಾಗ್ಲೂ ಸಹ ಡಬ್ಬಿಂಗ್ ಮಾಡಾದ್ಮೇಲೆ ಒಂದು ಫ್ಲೋ ತೋರಿಸಿದ್ರು ಡೈರೆಕ್ಟರ್ ಸರ್. ಮ್ಯೂಸಿಕ್ ಇಲ್ಲದೇ ಇದ್ರು ಸಹ ನೋಡ್ತಿದ್ರೆ ತುಂಬಾ ಎಮೋಷನ್ ಆಗ್ತಿತ್ತು. ಅಂದ್ರೆ ಹಿಟ್ಲರ್ ಚಿತ್ರದಲ್ಲಿ ಎಲ್ಲಾ ರೀತಿಯ ಒಂದು ಎಮೋಷನ್ಸು ಇದೆ ಅನ್ನೋದು ನನಗೆ ಅಪ್ಲೋನಲ್ಲಿ ಅರ್ಥ ಆಯ್ತು. ಅಂದ್ರೆ ಆಕ್ಷನ್, ಹ್ಯೂಮರ್, ರೊಮ್ಯಾಂಟಿಕ್ ಇವೆಲ್ಲರ ಮಧ್ಯೆ ಒಂದು ಸೆಂಟ್ರಲ್ ಐಡಿಯಾ ಏನಿಟ್ಕೊಂಡಿದ್ದಾರೆ ಅವರು, ಎಮೋಷನ್ ಪಾಯಿಂಟ್, ಒಂದು ಅಣ್ಣ ತಂಗಿ ಬಾಂಡಿಂಗ್. ಹೆಚ್ಚಿಗೆ ಹೇಳಿದ್ರೆ ಕತೆ ಬಗ್ಗೆ ನಾವೇನಾದ್ರೂ ಹೇಳಬೇಕಾಗತ್ತಲ್ಲ. ಬಹಳಷ್ಟು ವಿಚಾರಗಳು, ಬರೀ ಹುಡುಗ ಹುಡುಗಿ ಪ್ರೀತಿ ಬಗ್ಗೆ ಹೇಳೋದಲ್ದಿರ ಒಂದು ಕೌಟುಂಬಿಕ ಬಾಂಧವ್ಯಗಳು ಹೇಗಿರ್ತವೆ, ಆ ಬಂಧಗಳು ಹೇಗಿರ್ತವೆ, ಅವುಗಳನ್ನ ಮಿಸ್ ಮಾಡಿಕೊಂಡಾಗ ಹೇಗೆ ಒದ್ಲಾಡ್ತೀವಿ, ಇವೆಲ್ಲವನ್ನು ಸಹ ತುಂಬಾ ಅಚ್ಚುಕಟ್ಟಾಗಿ ನೈಜವಾಗಿ ಚಿತ್ರೀಕರಿಸಿದ್ದಾರೆ. ನನಗೆ ಬಹಳ ಇಷ್ಟ ಆಯ್ತು ಆ ಟ್ರ್ಯಾಕು. ಸೊ ನನ್ನ ಕ್ಯಾರೆಕ್ಟರೈಸೇಷನ್ ಅದು. ನಾನು ತುಂಬಾ ಕೆಲವು ಚಿತ್ರಗಳಲ್ಲಿ ಹ್ಯೂಮರ್ ಪಾತ್ರಗಳಲ್ಲಿ ಮಾಡಿದ್ರು, ಕೆಲವು ಕಪಿ ಚೇಷ್ಟೆಗಳು ಮಾಡ್ತಾ ಇರ್ತೀವಿ, ಆಮೇಲೆ ಕೆಲವು ಹೈಪರ್, ಇನ್ನು ಕೆಲವು ಸೆಟಲ್ಡ್ ಆಗಿ ತುಂಬಾ ಡೈರೆಕ್ಟರ್ ಟೇಸ್ಟ್ ಮೇಲೆ ನಾವು ಮಾಡ್ಕೊಂಡು ಹೋಗಿರ್ತೀವಿ. ಸೊ ನಮ್ಗೆ ಒಂದು 10 ನಿಮಿಷದಲ್ಲಿ ಕತೆ ಹೇಳ್ತೀನಿ ಬನ್ನಿ ಅಂತ ಹೇಳಿದಾಗ 10 ನಿಮಿಷದಲ್ಲಿ ಕತೆ ಹೇಳ್ತಾ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ನಾನು 10 ನಿಮಿಷ ಇರ್ತೀನಿ ನಾವು ಸಿನಿಮಾದಲ್ಲಿ ಅಂತ ಮೈಂಡಲ್ಲಿ ಇತ್ತು. ಬಟ್ ನಾನು ಅಷ್ಟೇ 10 ನಿಮಿಷ ಅಂದಾಗ ಮೋಸ್ಟ್ಲಿ ವ್ಯವಹಾರ ಮಾತಾಡ್ತಾರೆ, ಮತ್ತೊಂಡು ಹೋಗೋಣ ಅಂತ ಹೋಗಿದ್ದೆ. ಬಟ್ 10 ನಿಮಿಷ ಏನು ಸೆಂಟ್ರಲ್ ಐಡಿಯಾ ಹೇಳಿದ್ರು ಸಿನಿಮಾದು, ನಂಗೆ ಭಾಳ ಇಷ್ಟ ಆಯಿತು. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ಲೋಹಿತ್ ಸ್ವಲ್ಪ ಅವ್ರನ್ನ ಮಾತಾಡಿದಾಗ ತುಂಬ ಇನ್ನೋಸೆನ್ಸ್ ಜಾಸ್ತಿ ಇರುತ್ತೆ, ಬಾಡಿ ಲ್ಯಾಂಗ್ವೇಜಲ್ಲಾಗಲಿ ಮಾತಲ್ಲಾಗಲಿ. ಬಟ್ ಸ್ಕ್ರೀನಲ್ಲಿ ತುಂಬ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ. ಆಮೇಲೆ ಆ ಹುಡುಗಿನೂ ಅಷ್ಟೇ ಭಾಳ ಚೆನ್ನಾಗಿ ಕಾಣುತ್ತೆ. ಸೊ ಪಾತ್ರಗಳಿಗೆ ಯಾವ್ಯಾವ ಪಾತ್ರಕ್ಕೆ ಯಾರು ಹೇಗೆ ಕಾಣಬೇಕೋ ಅವ್ರನ್ನೇ ಇದರಲ್ಲಿ ಆಯ್ಕೆ ಮಾಡ್ಕೊಂಡಿರೋ ಒಂದು ರೀತಿ, ಆಮೇಲೆ ಕಿನ್ನಾಳ್ ಸರ್ ಅವರ ಡೆಡಿಕೇಶನ್ ಇನ್ವಾಲ್ವ್ಮೆಂಟ್ ಭಾಳ ಖುಷಿ ಆಯಿತು. ಸರ್ ಥ್ಯಾಂಕ್ ಯು ಈ ತರದ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ದೀಪಾವಳಿಯ ಬಿಲೇಟೆಡ್ ಹ್ಯಾಪಿ ದೀಪಾವಳಿ. ನಿಮಗೂ ಬಿಲೇಟೆಡ್ ಬರ್ತ್ಡೇ ವಿಶಸ್. ಥ್ಯಾಂಕ್ ಯು ಮೇಡಮ್. ಹಿಟ್ಲರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದರಲ್ಲೂ ಹಿಟ್ಲರ್ ಪದನ ಜಾಸ್ತಿ ಬಳಸ್ತಾರೆ. ಆ ಒಂದು ಅಧಿಕಾರಯುತವಾದ ಯಾವ್ದಾದ್ರು ಒಂದು ಸನ್ನಿವೇಶ ಬಂದಾಗ ಹಿಟ್ಲರ್ ತರ ಆಡ್ಬೇಡ, ಹಿಟ್ಲರ್ ತರ ಮಾಡ್ತೀಯ ಅನ್ನೋ ಒಂದು ಪದನ ಬಳಸ್ತಾರೆ. ಈ ಒಂದು ಸಿನಿಮಾಗೆ ಟೈಟ್ಲ್ ಕ್ಯಾಚಿ ಟೈಟ್ಲ್ ಇರೋದ್ರಿಂದ ಈ ಒಂದು ಹೊಸ ತಂಡ, ಹೊಸ ನಾಯಕ, ಹೊಸ ನಾಯಕಿ ಹಾಗೂ ಹಲವಾರು ಹೊಸತನಗಳಿಂದ ಕೂಡಿರ್ತಕ್ಕಂತ ಈ ಹಿಟ್ಲರ್ ಸಿನಿಮಾ ಯಶಸ್ವಿ ಆಗ್ಲಿ. ಕಿನ್ನಾಳ್ ರಾಜ್ ಅವರು ಹಿಟ್ಲರ್ ಬಗ್ಗೆ ನನಗೆ ಕರೆದಾಗ ಅವರು KGF ಅಲ್ಲಿ ಒಂದು ತಾಯಿ ಸೆಂಟಿಮೆಂಟ್ ಸಾಂಗ್ ಬರೆದಿದ್ರು. ಸೊ ಅದರ ಪ್ರಕಾರ ಅದೇ ತರ ಇರುತ್ತೆ ಸಿನಿಮಾ, ಆ ಒಂದು ಸೆಂಟಿಮೆಂಟ್ ಕ್ಯಾರೆಕ್ಟರ್ ಸಿಗುತ್ತೆ ಅನ್ಕೊಂಡು ಇದ್ದೆ. ಸೆಟ್ ಹೋದಾಗ ಗೊತ್ತಾಯ್ತು ಇದು ತಾಯಿ ಸೆಂಟಿಮೆಂಟ್ ಜೊತೆ ರೌಡಿಸಂ ಕತೆ ಕೂಡ ಇದೆ ಅಂತ. ನಂದು ಇದರಲ್ಲಿ ಒಂದು ಪೊಲೀಸ್ ಅಧಿಕಾರಿಯ ಪಾತ್ರ, ಅದು ಮೊದಲು ನಮ್ಮ ಹಳೆಯ ಸಿನಿಮಾಗಳಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು, ವಜ್ರಮುನಿ ಅವರು, ಅವ್ರ ಜೊತೆ ಒಬ್ಬ ಕಳಾ ಪೊಲೀಸ್ ಅಧಿಕಾರಿ ಆ ತರದ ಒಂದು ಪಾತ್ರ. ಆ ಒಂದು ಪಾತ್ರ ಕೊಟ್ಟಿದ್ದು ನನಗೆ ಬಹಳ ಇಷ್ಟ ಆಯ್ತು. ಪಾತ್ರ ಕೂಡ ಚೆನ್ನಾಗಿದೆ, ಸಿನಿಮಾ ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಹೊಸ ತಂಡಕ್ಕೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಬೇಕು. ಇದಕ್ಕೆ ಹಿಟ್ಲರ್ ಅನ್ನೋ ಸಿನಿಮಾ ಮ್ಯೂಸಿಕ್ ಮಾಡೋದಕ್ಕೆ ಈ ಸಿನಿಮಾ ನನಗೆ ಸರ್ ಕತೆ ಹೇಳಿದ ತಕ್ಷಣ ಆಕ್ಚುಲಿ ನನಗೆ ತುಂಬಾ ಭಯ ಆಯ್ತು. ಏನಪ್ಪ ಇದು, ಮಿಕ್ಸ್ಡ್ ಎಮೋಷನ್ಸ್ ಇದೆ, ಒಂದ್ ಕಡೆ ರೌಡಿಸಮ್, ಒಂದ್ ಕಡೆ ಮಾಸ್ ಸಾಂಗ್ ಮಾಡ್ಬೇಕು, ಮಾಸ್ ಥೀಮ್ ಮಾಡ್ಬೇಕು ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಒಂದು ಲವ್ ಸಬ್ಜೆಕ್ಟ್ ಇದೆ, ಅದಕ್ಕೊಂದು ಲವ್ ಸಾಂಗ್ ಮಾಡ್ಬೇಕು, ಆ ಲವ್ ಥೀಮ್ನು ಕ್ಯಾರಿ ಮಾಡ್ಬೇಕು. ಇನ್ನೊಂದ್ ಕಡೆ ನೋಡಿದ್ರೆ ಒಂದ್ ಲವ್ ಫೇಲ್ಯೂರು, ಹುಡುಗಿಯಿಂದ ಏನ್ ತೊಂದರೆ ಆಗುತ್ತೆ, ಇವಾಗ ಮೂರ್ ಸಾಂಗ್ ನೀವೇನ್ ಕೇಳಿದ್ರಿ, ಆತರ ಮೂರು ಮಿಕ್ಸ್ ಸಬ್ಜೆಕ್ಟ್. ಅದ್ರ ಜೊತೆಗೆ ಈಗ ಅಣ್ಣ ತಂಗಿ ಸೆಂಟಿಮೆಂಟ್ ಆತರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗ ಆಕ್ಚುಲಿ ನಂಗೆ ತುಂಬಾ ಚಾಲೆಂಜಿಂಗ್ ಟಾಸ್ಕ್. ಒಂದ್ ಕಡೆ ಒಂದ್ ಇಮೋಷನಲ್ ಸೀನ್ ನಡೀತಾ ಇರತ್ತೆ, ಇನ್ನೊಂದ್ ಕಡೆ ಒಂದ್ ರೌಡಿಸಮ್ ಮಾಸ್ ಸೀನ್ ಏನೋ ನಡೀತಾ ಇರತ್ತೆ. ಅಷ್ಟು ಚಾಲೆಂಜಿಂಗ್ ಸಬ್ಜೆಕ್ಟ್ ಸರ್ ನನ್ನ ನಂಬಿ
ಒಂದು ಹೊಸ ಪ್ರತಿಭೆಗೆ ಚಾನ್ಸ್ ಕೊಡ್ಬೇಕು, ಆಪರ್ಚುನಿಟಿ ಕೊಡ್ಬೇಕು ಅಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಹಿಟ್ಲರ್ ಈ ಟೈಟ್ಲ ಕೇಳಿದ್ರೆ ಹೇಳಿದ್ರಿ ರೋಡಿಸಂ. ಹೌದು ಸರ್, ರೋಡಿಸಂ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಔಟ್ ಆನ್ ಔಟ್ ಎಲ್ಲ ಇದೆ ಸರ್. ಈ ಪಾತ್ರದಲ್ಲಿ ನಮ್ಮ ವಿಜಯ್ ಚಂಡೂರ್ ಹೇಳಿದ್ರು 10 ನಿಮಿಷ ಅಂತ. ಸಿನಿಮಾದಲ್ಲಿ ಎಲ್ಲಾದ್ರು 5 ನಿಮಿಷ, 2 ನಿಮಿಷ, 10 ನಿಮಿಷ ಸರ್ ಇರೋದು, ಇನ್ಕ್ಲೂಡಿಂಗ್ ನಂದೂನು. ಆದ್ರೆ ಸಿನಿಮಾ ಕೊನೆ ಗಂಟ ಆ ಪಾತ್ರಗಳು ಜೀವಂತವಾಗಿರ್ತವೆ. ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲ ವಿಲನ್ಗಳೇ ವಿಜಯ್ ಚಂಡೂರು ಒಬ್ರು ಬಿಟ್ಟು, ವಿಜಯ್ ಚಂಡೂರು ತಾಯಿ ಕ್ಯಾರೆಕ್ಟರ್ ಬಿಟ್ಟು, ಡೈರೆಕ್ಟರ್ ವಿಲನ್ ಇದರಲ್ಲಿ, ಎಲ್ರೂ ವಿಲನ್ನೇ. ಹೀರೋ ಅಂತ ಯಾರು ಇಲ್ಲ ಸರ್. ಸಿನಿಮಾ ನೋಡಿದ್ರೆ ಖಂಡಿತ ನೀವೇ ಒಪ್ಕೊಂತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರಗಳು. ಹಿಟ್ಲರ್ ಮುಂದಿನ ವಾರ ರಿಲೀಸ್ ಇದೆ, ಎಲ್ಲೂ ಹಾರೈಸಿ ಅಂತ ಕೇಳ್ಕೊಂತ. ಪ್ರತಿಯೊಬ್ಬರು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಹೊಸ ಪ್ರಯತ್ನ ಪ್ರೋತ್ಸಾಹಿ ಅಂತ ಕೇಳಿಸ್ತೀನಿ. ಸೊ ಅವ್ರು ಹೇಳಿದ ಹಾಗೆ ಎಲ್ಲರೂ ವಿಲ್ಲನ್ನೇ ಇದ್ರಲ್ಲಿ ಅಂತ ಹೇಳಿ ಕಿನ್ನಾಳ್ ರಾಜ್ ಅವರು ವಿಲ್ಲನ್ನೇ ಅಂದ್ರು. ಅಂದ್ರೆ ನೀವ್ ಆಕ್ಟ್ ಮಾಡಿದೀರಾ ತಾನೆ ಮೂವಿನಲ್ಲಿ? ಇಲ್ಲ ಮೇಡಮ್, ಮಾಡಿಸಿದ್ದಾರೆ. ಅದಕ್ಕೆ ಅವರು ವಿಲ್ಲನ್ ಖಂಡಿತ ಮೇನ್ ಅವರೇ ಮೇಡಮ್. ವಿಲ್ಲನ್ ಎಲ್ಲ ಪಾತ್ರಗಳು ಸೃಷ್ಟಿ ಮಾಡಿದ್ದವರೇ ಅಲ್ವಾ? ಅದಕ್ಕೆ ಮತ್ತಿನ್ನೊಂದು ಸಾರಿ, ಸಿನಿಮಾದಲ್ಲಿ 21:30 ಸ್ಟಾರ್ಟಿಂಗು ಹೀರೋ ಇರಲ್ಲ ಸರ್. ಹಾ, ಅದು ಹೇಳ್ಬಿಡ್ತೀವಿ ಈಗಲೇ. ಬರೀ ಬಿಲ್ಡಪ್ ಇರುತ್ತೆ ಸರ್. ಏನು ಕೇಳೋದಿದ್ರೆ ಕೇಳ್ಬೋ ಸರ್. ಹೀರೋ ಕ್ಯಾರೆಕ್ಟರ್ ಸರ್, ಸಿನಿಮಾದಲ್ಲ ನಮ್ ಡೈರೆಕ್ಟರ್ ಹೇಳಿದ್ರಲ್ಲ ಸರ್, ಇನ್ನೋಸೆಂಟ್ ಇರ್ತಾನೆ. ಅವ್ರು ಯಾವ ರೀತಿ ಬರ್ತಾರೆ, ಆ ಇನ್ನೋಸೆಂಟ್ ಯಾವ್ದೋ ಒಂದು ಕೊಲೆ ಅವ್ರು ಮಾಡದೆ ಇರೋ ಕಾರಣಕ್ಕೆ ತಗೊಳಾಕೊಂಡು ಅವ್ರು ಯಾವ ರೀತಿ ಅದ್ರಲ್ಲಿ ಪೇಚಾಡಿ ಅವನು ಆಚೆ ಬರಬೇಕು ಅನ್ನೋ ರೀತಿ ಕತೆ ಇದೆ ಸರ್. ಆ ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಸರ್. ಎಲ್ರಿಗೂ ನಮಸ್ಕಾರ. ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್. ನಂಗೆ ತುಂಬಾ ಖುಷಿ ಆಗುತ್ತೆ ಸೀರಿಯಸ್ಲಿ, ಹಿಟ್ಲರ್ ಮೂವಿ ಸಿಕ್ಕಿದ್ಕೆ. ಕಿನಲ್ ಸರ್ಗೆ ಮತ್ತೆ ಹೀರೋ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಎಲ್ರೂ ಹೇಳ್ತಾ ಇದ್ರು ರೋಡಿ ಅಂದ್ರೆ ಅದು ಪಿಕ್ಚರ್ ಅದೆಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓಕೆ ಇವರು ಹಿಟ್ಲರ್ ಮೂವಿಲಿ ರೌಡಿ ಪಾತ್ರನೇ ಪ್ಲೇ ಮಾಡ್ತಿದ್ದಾರೆ ಅಂತ ಅಂದ್ರೆ ಎಲ್ರಿಗೂ ಅನ್ಸುತ್ತೆ ಆಟೋಮೆಟಿಕ್ ಆಗಿ. ಸೊ ಬಟ್ ಎಲ್ರು ನೋಡ್ಬೇಕು ಒಳ್ಳೆ ರೌಡಿನ ಕೆಟ್ಟ ರೌಡಿನ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇದ್ರಲ್ಲಿ ನಾನು ಒಂದು ಗಾರ್ಮೆಂಟ್ಸ್ ಹುಡುಗಿ ಪಾತ್ರನ ಪ್ಲೇ ಮಾಡಿದೀನಿ. ಒಂದು ಇನೋಸೆಂಟ್ ಕ್ಯಾರೆಕ್ಟರ್, ತುಂಬಾ ಡಿಸೆಂಟ್ ಆಗಿ, ತುಂಬಾ ಇನೋಸೆಂಟ್ ಆಗಿ, ಇನೋಸೆಂಟ್ ಆಗಿರೋ ಹುಡುಗಿನೂ ಹೇಗೆ ಒಂದೊಂದ್ಸಲ ಕೋಪ ಬಂದ್ರೆ ಹೇಗೆ ಏನೇನ್ ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಮತ್ತೆ ಸರ್ ಹೇಳಿದ್ರು ವಿಜಯ್ ಚಂಡೂರ್ ಸರ್, ತಂಗಿ ಪಾತ್ರನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಸೆಂಟಿಮೆಂಟ್ ಎಲ್ಲ ವರ್ಕ್ಔಟ್ ಆಗಿದೆ ಹೇಳ್ತಾ ಥ್ಯಾಂಕ್ಸ್. ನೋಡಿ ಹೇಗಿದೆ ಅಂತ ಹೇಳಿ ನನ್ನ ಬೆನ್ ತಟ್ಟಿ ನೀವೇ ಪ್ರೋತ್ಸಾಹಿಸಬೇಕು. ಮತ್ತೆ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ. ಕನ್ನಡ ಜನತೆಗೆ ನಾನು ಬೇಡ್ಕೊಳ್ಳೋದು ಏನಂದ್ರೆ, ಇಡೀ ಕನ್ನಡ ಸಿನಿಮಾಗೆ ನಮ್ದೇ ಅಂತಲ್ಲ ಎಲ್ಲ ಸಿನಿಮಾಗೂ ನಮ್ಮ 10,000 ಅವರ ಆಶೀರ್ವಾದ ಇದ್ದೇ ಇರುತ್ತೆ. ಸೊ ಎಲ್ಲ ಕನ್ನಡ ಸಿನಿಮಾಗೂ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಕನ್ನಡ ಜನತೆಗೆ ಕೈ ಮುಗಿದಕ್ಕೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಂದಿರತಕ್ಕಂತ ಪತ್ರಕರ್ತರು ಹಾಗೂ ವಿಡಿಯೋ ಮಾಧ್ಯಮದವರು ಮತ್ತು ವೇದಿಕೆ ಮೇಲೆ ಇರತಕ್ಕಂತ ಎಲ್ಲಾ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಹಿಟ್ಲರ್ ಚಿತ್ರ, ನಾನು ಬರೀ ಟೈಲರ್ ನೋಡಿದ್ದೆ, ಈಗ ಸಾಂಗು ಅದೆಲ್ಲ ನೋಡಿದೆ. ನನಗೆ ಅನಿಸ್ತಾ ಇದೆ ಪಿಕ್ಚರು ಯಾವ ರೀತಿ ನಿಂತ್ಕೊಳ್ಳುತ್ತೆ ಇದು ಅಂತ. ಈಗ ಚಿತ್ರಗಳು ಸುಮಾರು 7-8 ಬಿಡುಗಡೆ ಆಗ್ತಾ ಇದಾವೆ. ಹೊಸರು ಚಿತ್ರಗಳು ಏನಾಗ್ತಾ ಇದೆ ಅಂದ್ರೆ, ಬಾಡಿಗೆಗಳು ಕಟ್ತಾ ಇದಾರೆ, ತಾಲೂಕು ಲೆವೆಲ್ ಅಲ್ಲಿ ಬಾಡಿಗೆ ಕಟ್ತಾ ಇದಾರೆ. ಈಗ ಥಿಯೇಟರ್ ಸಿಗ್ತಾ ಇಲ್ಲ. ಇಂತ ಮಧ್ಯದಲ್ಲಿ ನಾವ್ ಹೆಂಗ್ ರಿಲೀಸ್ ಮಾಡ್ಬೇಕನ್ನ ಗೊಂದಲದಲ್ಲಿದ್ವಿ. ಆದ್ರೂ ನಮ್ಮ ಪ್ರೊಡ್ಯೂಸರ್ ಧೈರ್ಯಕ್ಕೆ ಎಷ್ಟಾಗುತ್ತೆ ಅಷ್ಟು ಇಡೀ ರಿಲೀಸ್ ಮಾಡೋಣ. 2ನೇ ವಾರ ಪಿಕ್ಚರ್ ನಿಂತ್ರೆ ಚೆನ್ನಾಗಿದ್ರು ನಿಂತ್ಕೊಂಡ್ರೆ ಎಲ್ಲ ಅವರೇ ಬರ್ತಾರೆ. ಧೈರ್ಯ ಯಾರೂ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು. ನಾನು ಧೈರ್ಯ ಕೊಟ್ಟಿದ್ದೀನಿ ಧೈರ್ಯವಾಗಿ ಎಷ್ಟಾಯ್ತೋ ಅಂದ್ರೆ ಪ್ರೊಡ್ಯೂಸರ್. ಯಾಕಂದ್ರೆ ನಾವು ಕೆಲವು ಟೈಮಲ್ಲಿ ಏನಾದ್ರು ಪ್ರೊಡ್ಯೂಸರ್ ಇಟ್ಕೊಂಡೆ ಡೈರೆಕ್ಟರ್ ಇಟ್ಕೊಂಡೆ ನಮಗೆ ಚಿತ್ರಮಂದಿರ ಕೈ ಹಾಕ್ಬೇಕು. ಈಗ ನಮ್ಮ ಯಾವ ಚಿತ್ರಮಂದಿರ ನಮ್ಮ ಥಿಯೇಟರ್ಗಳಿಗೆ ಯಾವ್ದು ಬಾಡಿಗೆ ಕೊಡ್ತಾ ಇಲ್ಲ. ಎಲ್ಲ ಪರ್ಸೆಂಟೇಜ್
ಹೈದರಾಬಾದ್ ಕರ್ನಾಟಕ ಪೂರ್ತಿ ನಮ್ಮ ಡೈರೆಕ್ಟರ್ ಸ್ನೇಹಿತರಿಂದಲೇ ಥಿಯೇಟರ್ ಓನರ್ಗಳು ಕೊಟ್ಟಿದ್ದಾರೆ. ಫೋನ್ ಮಾಡಿ ಫೋನ್ ಮಾಡಿ 9 ಜಿಲ್ಲೆಗಳು ಕೊಟ್ಟಿದ್ದಾರೆ ಅವರು. ನಾವೇ ಕಟ್ಕೊಳ್ತೀವಿ, ನಾವೇ ಮಾಡ್ತೀವಿ ಎಲ್ಲ, ನಮ್ಮ ಥಿಯೇಟರ್ ಪೋಸ್ಟರ್ ಕಳಿಸಿ ಅಂತ ಅದು ಇವತ್ತಲ್ಲ ಎಲ್ಲ ತರಿಸ್ಕೊಂಬಿಟ್ರೆ ಥಿಯೇಟರ್ ಅಲ್ಲಿ ಈಗ ಇದುವರೆಗೂ ಒಂದು 20 ಥಿಯೇಟರ್ ಆಗಿದೆ. ಇನ್ನು ಎಷ್ಟಾಗುತ್ತೋ ಸೋಮವಾರದಿಂದ ಕೂತ್ಕೊಳ್ತೀನಿ. ಆಮೇಲೆ ಮತ್ತೆ ಒಂದು ವಿಷಯ ಹೇಳಬೇಕು, ಮಹೇಶ್ ಸರ್ ಪಾಪ ನನಗೆ ಹಳೆ ಪಿಕ್ಚರ್ ಅಲ್ಲಿ ಕೆಲವೊಂದು ನನಗೆ ಟ್ರೈನಿಂಗ್ ಕೊಟ್ಟಿದ್ರು ಇರ್ಲಿ. ಅವಾಗ ನಾನು ಡಿಸ್ಟ್ರಿಬ್ಯೂಷನ್ ಇದ್ದಾಗ ನಿಜವಾಗ್ಲೂ ನಾನು ನಿಮ್ಗೆ ಧನ್ಯವಾದ ಹೇಳ್ತಿದ್ದೆ, ರಾಜವರೇ ಹಿಂಗ್ ಮಾಡಿ ಮಾಡಿ ಅಂತಿದ್ರಿ. ಇವತ್ತು ಧನ್ಯವಾದ. ಇನ್ನ ಒಂದು ನಿಮ್ಮೆಲ್ರಿಗೂ ಮುಖ್ಯವಾದ ವಿಷಯ ಹೇಳೋದಿದೆ, ಇಲ್ಲಿ ಎಲ್ರಿಗೂ ಮುಚ್ಚಿಟ್ಟಿದ್ದಾರೆ. ಈಗ ಅದನ್ನ ಬಿಡುಗಡೆ ಮಾಡ್ತಾ ಇದ್ವಿ. ನಮ್ಮ ನಿರ್ದೇಶಕರು ರಜನಿಕಾಂತ್ ಪಿಕ್ಚರ್ಗೆ ಒಂದು ಸಾಂಗ್ ಬರೆಯಕ್ ಹೋಗಿ ಅಲ್ಲಿ ಕುಂಡ್ರಿಸ್ಕೊಂಡು 6 ಸಾಂಗ್ ಬರ್ದಿದ್ದಾರೆ. ಇನ್ನು ಅವರು ಯಾರು ಒಬ್ರು ಹೇಳ್ತಾರೆ ಅಂತ ಕೂತಿದ್ದೆ. ಅದರಿಂದ ಈಗ ರಜನಿಕಾಂತ್ ರಿಲೀಸ್ ಆಗಿದೆಯಲ್ಲ, ಹೌದು 6 ಸಾಂಗ್ ಬರ್ದಿದ್ದಾರೆ ಇವರು. ಹೌದು, ಒಂದು ಸಾಂಗ್ ಕಲಿಸ್ಕೊಂಡು 6 ಸಾಂಗ್ ಅಲ್ಲೇ ಬರ್ಸಿದ್ದಾರೆ. ಇರ್ಲಿ, ಎಲ್ರಿಗೂ ಧನ್ಯವಾದಗಳು.